ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಕೈಮಾ ಮಸಾಲೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಳ್ಳಿ, ಹಸಿದೇ ಈರುಳ್ಳಿ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಬನ್ನಿ, ಇವಾಗ ಪೇಸ್ಟ್ ಮಾಡ್ಕೊಂಡಾಗಿದೆ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಕೈಮಾದಲ್ಲಿ ಇವಾಗ ಉರ್ಗಟ್ಲೆ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು 3 ಟೇಬಲ್ಸ್ಪೂನಷ್ಟು ಅಜ್ಕಾರದ ಪುಡಿ, ಅರಿಶಿನ, ಉಪ್ಪು, ಮತ್ತು ರುಬ್ಬಿರುವಂಥ ಮಸಾಲೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉರ್ಗಟ್ಲೆ ಹಸಿಟ್ಟನ್ನ ಯಾಕೆ ಹಾಕೋದ್ರಿಂದ ಉಂಡೆಗಳು ಕ್ಲೀನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ. ಇದು ಇವಾಗ ಒಂದು ಜಾರಲ್ಲಿ ನಾನು ಈ ಮಿಶ್ರಣವನ್ನು ಇವಾಗ ಈ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ರುಬ್ಕೋಬೇಕು. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಚೆನ್ನಾಗಿ ಇದು ರುಬ್ಕೊಂಡಾಗಿದೆ. ನಾನು ಈ ಥರ ರುಬ್ಕೊಂಡಿದ್ದೀನಿ. 1/2 ಕೆಜಿಯಷ್ಟು ಕೈಮಾ ನಾ ತೊಗೊಂಡಿರೋದು. ಇವಾಗ ಚೆನ್ನಾಗಿ ಇದನ್ನು ರುಬ್ಕೊಂಡಾಗಿದೆ ಎಲ್ಲನೂ. ಇವಾಗ ಉಂಡೆ ಕಟ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಸೈಜ್ಗೆ ಉಂಡೆ ಕಟ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ತಾ ಇದ್ದೀನಿ. ಈ ಥರ ಉಂಡೆ ಕಟ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಈ ಚಾನಲಲ್ಲಿ. ಈಗ ಇನ್ನೊಂದು ಉಂಡೆ ಕಟ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಇವಾಗ ಎಲ್ಲ ಉಂಡೆಗಳನ್ನು ಈ ಥರ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಇನ್ನೊಂದು ಜಾರ್ಗೆ 1 ಸ್ಪೂನಷ್ಟು ಮಸಾಲೆ, ಆವಾಗಲೇ ಏನು ರುಬ್ಕೊಂಡಿದ್ದೀವೋ ಆ ಮಸಾಲೆನೇ 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು ಇವಾಗ ಟೊಮೊಟೊನ ಹಾಕ್ಕೊತಾ ಇದ್ದೀನಿ, 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಪೇಸ್ಟ್ ಥರ ರುಬ್ಕೋಬೇಕು. ಇವಾಗ ನೋಡಿ ಪೇಸ್ಟ್ ಥರ ರುಬ್ಕೊಂಡಾಗಿದೆ ಇದು. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು 1 ಬಟ್ಲಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಚರ್ಬಿ ಅಂತಾರಲ್ಲ ಅದು ಹಾಕ್ಕೊತಾ ಇದ್ದೀನಿ, ಕುರಿ ಚರ್ಬಿ ಅಂತಾರಲ್ಲ ಅದು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ 4 ಸ್ಪೂನಷ್ಟು ಅಜ್ಕಾರದ ಪುಡಿ, ಉಪ್ಪು, ಅರಿಶಿನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ರುಬ್ಬಿರುವಂತಹ ಟೊಮೆಟೊ ಪ್ಯೂರಿನ ಹಾಕ್ಕೊಳ್ಳಿ ಇದರೊಳಗೆ. ಹಾಕಿಬಿಟ್ಟು ಹಸಿಯ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಆದ್ರೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಕಲಸ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ. ಇವಾಗ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಇವಾಗ ಸ್ವಲ್ಪ ಕುದಲಿಕ್ಕೆ ಬಿಟ್ಬಿಡೋಣ. ಈ ಥರ ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಪ್ಲೇಟ್ ಮೇಲೆ. ಇವಾಗ ಕುದೀತಾ ಇದೆ. ಇವಾಗ ಒಂದೊಂದು ಉಂಡೆನ ಹಾಕ್ಕೊಂಡು ಹೋಗೋಣ. ಬನ್ನಿ, ನಾವೇನು ಹುರುಗಟ್ಲೆ ಹಸಿಟ್ಟನ್ನ ಹಾಕ್ಕೊಂಡಿದ್ದೀವಲ್ವಾ, ಸೊ ಅದನ್ನು ಉಂಡೆಗಳು ಬಿಟ್ಕೊಳ್ಳೋದಿಲ್ಲ, ಕ್ಲೀನಾಗಿ ಆ ಥರನೇ ಇರುತ್ತೆ. ಈಗ ಒಂಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಉಂಡೆಗಳು ಹಾಕಿಬಿಟ್ಟು. ಈ ಥರ ಇವಾಗ ಕುದಿ ಬರಬೇಕು. ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಿ ಇದನ್ನು. ಇವಾಗ ಚೆನ್ನಾಗಿ ಕುದಿತಾ ಇದೆ ಇದು. ನಾನು ಇದಕ್ಕೆ ಇವಾಗ ರುಬ್ಬಿರುವಂತಹ ಮಸಾಲೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಎಷ್ಟು ಥಿಕ್ನೆಸ್ ಬೇಕು ಆ ಥರ ಗ್ರೇವಿ ಆದರೂ ಮಾಡ್ಕೊಳ್ಳಿ, ಸಾಂಬಾರು ತಯಾರಾದ್ರಿಗೂ ಮಾಡ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ಗಟ್ಟಿಯಾಗಿನೇ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ಉಂಡೆಗಳು ನಮ್ಮದು ಸ್ವಲ್ಪನೂ ಬಿಟ್ಕೊಂಡಿಲ್ಲ, ಅಷ್ಟು ಕರೆಕ್ಟಾಗಿ ಬಂದಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಒಂದು 5 ನಿಮಿಷ ಇದು ಕುದಿಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ.
ಸಾವಜಿ ಮಂದಿ ಈ ಥರನೇ ಮಾಡೋದು ಕೈಮಾ ಉಂಡೆನ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಸರ್ವಿಂಗ್ ಬೌಲಲ್ಲಿ ತೆಗೆದುಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ ನೋಡಿ ನಮ್ಮ